ಈ ತಿಂಗಳು 27ನೇ ತಾರೀಕಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನಗಳು ತುಂಬುತ್ತಾ ಇದೆ. ಈ 100 ದಿನಗಳನ್ನು ತುಂಬಿಸಿದಂಥ ಸಂದರ್ಭದಲ್ಲಿ ಜನತೆಯ ಮುಂದೆ ಇಡ್ಲಿಗೋಸ್ಕರ ನಾವು 100 ದಿನಗಳಲ್ಲಿ ಏನು ಸಾಧನೆಗಳನ್ನು ಮಾಡಿದ್ದೇವೆ ಅಂಥೇಳಿ ರಾಜ್ಯದ ಜನರಿಗೆ ತಿಳಿಸ್ಲಿಕ್ಕೋಸ್ಕರ ಒಂದು ಸಣ್ಣ ಕೈಪಿಡಿಯನ್ನು ಕೂಡ ಹೊರತಂದಿದ್ದೇವೆ. ಅದನ್ನು ಮಾನ್ಯ ರಾಹುಲ್ ಗಾಂಧಿಯವರು ನಿಮ್ಮೆದುರುಗಡೆ ಬಿಡುಗಡೆಯನ್ನು ಗೊಳಿಸಿದ್ದಾರೆ. ಈ ಕಿರು ಹೊತ್ತಿಗಿನಲ್ಲಿ ನಾವು ಕಳೆದ 3 ತಿಂಗಳು 10 ದಿನಗಳಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದೇವೆ ಆ ಎಲ್ಲ ಸಾಧನೆಗಳನ್ನು ಒಳಗೊಂಡಿರತಕ್ಕಂಥ ಪುಸ್ತಕ ಅದು. ಅದು ಈ ರಾಜ್ಯದ ಜನತೆಗೂ ಕೂಡ ನಾವು ನಮ್ಮ ಕರ್ತವ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡಿದ್ದೇವೆ, ನಮ್ಮ ಜವಾಬ್ದಾರಿಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ, ನಮ್ಮ ಸಾಧನೆಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಹಿಂದೆ ಯಾವ ಸರ್ಕಾರನೂ ಕೂಡ 100 ದಿನಗಳಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಂಥ ಸರ್ಕಾರ ಇರಲಿಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಭಾವನೆಯನ್ನು ಹೇಳಲಿಕ್ಕೆ ಬಯಸ್ತೇವೆ. ನಾವು ಅನೇಕ ಭರವಸೆಗಳನ್ನು ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಚುನಾವಣಾ ಸಂದರ್ಭದಲ್ಲಿ ಜನರ ಮುಂದೆ ಇಟ್ಟಿದ್ದೋ ಮ್ಯಾನಿಫೆಸ್ಟೋವನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ರಾಜ್ಯ ಧರ್ಮ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಹಿಂದೇನೂ ಕೂಡ 2013-18 ಇದ್ದಾಗ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಪಕ್ಷ ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ. ಈಗಲೂ ಕೂಡ ಮುಂದಿನ 5 ವರ್ಷಗಳಲ್ಲಿ ನಾವು ಏನೇನು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೇವೆ ಅದು ಮಲ್ಲಿಕಾರ್ಜುನ ಖರ್ಗೆಯವ್ರ ಮೂಲಕ ಇರ್ಬೋದು, ರಾಹುಲ್ ಗಾಂಧಿಯವ್ರ ಮೂಲಕ ಇರ್ಬೋದು, ಪಕ್ಷದ ಮೂಲಕ ಇರ್ಬೋದು, ಆ ಎಲ್ಲ ಭರವಸೆಗಳನ್ನು ಕೂಡ 100ಕ್ಕೆ 100 ಈಡೇರಿಸ್ತೇವೆ ಅಂತಕ್ಕಂಥ ವಿಶ್ವಾಸ ಭರವಸೆ ನಮಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು 5 ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟಿದ್ದು. ಪ್ರಮುಖವಾಗಿ 1 ಗ್ಯಾರಂಟಿ ಗೃಹ ಜ್ಯೋತಿ ಅಂತಕ್ಕಂಥ ಕಾರ್ಯಕ್ರಮ, 2ನೇ ಗ್ಯಾರಂಟಿ ಶಕ್ತಿ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮ, 3ನೇ ಗ್ಯಾರಂಟಿ ಅನ್ನಭಾಗ್ಯ ಅಂತಕ್ಕಂಥ ಕಾರ್ಯಕ್ರಮ, 4ನೇ ಗ್ಯಾರಂಟಿ ಗೃಹ ಲಕ್ಷ್ಮಿ ಇವತ್ತು ಅದನ್ನು ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 1,26,00,000 ಕುಟುಂಬಗಳಿದ್ದಾವೆ. ಆ 1,26,00,000 ಕುಟುಂಬಗಳಲ್ಲಿ ಆ ಕುಟುಂಬದ ಯಜಮಾನಿಗೆ ಇವತ್ತು 2,000 ರೂಪಾಯಿ ಅವರ ಅಕೌಂಟ್ಗೆ ಜಮಾ ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನೋಂದಣಿ ಆಗಿರ್ತಕ್ಕಂಥವರ ಸಂಖ್ಯೆ 1,10,00,000 ಜನ. 1,10,00,000 ಜನ ಇಡೀ ಭಾರತದಲ್ಲಿ ಯಾವ ರಾಜ್ಯನೂ ಕೂಡ ಈ
ಇವತ್ತು ತೊಂದರೆಯಲ್ಲಿರ್ತಕ್ಕಂಥ ಜನರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಹಣವನ್ನು ಬಡವರಿಗೆ, ಸಾಮಾನ್ಯ ಜನರಿಗೆ ಇವತ್ತು ಸರ್ಕಾರದಿಂದ ವರ್ಗಾವಣೆಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ಯಾವ ರಾಜ್ಯದಲ್ಲೂ ಕೂಡ, ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ಕಟು ಸತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾವು ಜೂನ್ 11 ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಅವತ್ತಿನಿಂದ ಇವತ್ತಿನವರೆಗೆ ನಿನ್ನೆವರೆಗೆ 48.5 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನು ಸರ್ಕಾರಿ ಬಸ್ಗಳಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. 48.5 ಕೋಟಿ. ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ, ನಾವು ಅದನ್ನು ಜುಲೈ 10 ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಅಕ್ಕಿ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ತಯಾರಾಗಲಿಲ್ಲ. ಇದು ಬಡವರಿಗೆ ಕೊಡ್ತಕ್ಕಂಥ ಅನ್ನಭಾಗ್ಯ ಕಾರ್ಯಕ್ರಮ. ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳಿ, ಆಮೇಲೆ ಈ ಕಾರ್ಯಕ್ರಮ ಯಶಸ್ವಿ ಆಗಬಾರದು ಅಂತೇಳಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ನಮಗೆ ಕೊಡಲಿಲ್ಲ. ಅದಕ್ಕೋಸ್ಕರ ಅಕ್ಕಿ ತಗೊಳ್ಳೋವರಿಗೆ, ಅಕ್ಕಿ ಸಿಗೋವರಿಗೆ, ಪ್ರತಿಯೊಬ್ಬ BPL ಕಾರ್ಡ್ ಹೋಲ್ಡರ್ಗೆ, ಅಂತ್ಯೋದಯ ಕಾರ್ಡ್ ಹೋಲ್ಡರ್ಗೆ 5 ಕೆಜಿ ಅಕ್ಕಿ ಕೊಡೋದ್ರ ಬದಲಾಗಿ 170 ರೂಪಾಯಿಗಳನ್ನು ಅವರ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಒಟ್ಟು 10 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ, 5 ಕೆಜಿ ನಗದು, ಇಷ್ಟು ಹಣವನ್ನು ಇವತ್ತು ಪ್ರತಿ BPL ಕಾರ್ಡ್ ಹೋಲ್ಡರ್ಸ್ಗೆ, ಅಂತ್ಯೋದಯ ಕಾರ್ಡ್ ಹೋಲ್ಡರ್ಗಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೆಯೇ ಜುಲೈ ತಿಂಗಳಿಂದ ಗೃಹ ಜ್ಯೋತಿ, ಇವತ್ತು 200 ಯೂನಿಟ್ವರೆಗೆ ಯಾರ್ಯಾರು ವಿದ್ಯುತ್ ಶಕ್ತಿಯನ್ನು ಬಳಸ್ತಾರೆ ಅವರೆಲ್ಲರಿಗೂ ಕೂಡ ನಾವು ಇವತ್ತು ಪುಕ್ಕಟಿಯಾಗಿ 0 ಬಿಲ್ ಅವ್ರು ಯಾರು ಕೂಡ 1 ಪೈಸೆ ಸರ್ಕಾರಕ್ಕೆ ಕಟ್ಟಬೇಕಾಗಿಲ್ಲ. ಸುಮಾರು 1.56 ಕೋಟಿ ಜನರಿಗೆ ಇವತ್ತಿನವರೆಗೆ ನೋಂದಣಿ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ 0 ಬಿಲ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೇನೆ ಇವತ್ತು ಗೃಹ ಲಕ್ಷ್ಮಿ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಮೂಲಕ ಯಾಕಂತಂದ್ರೆ ನಮಗೆ ಹೇಳ್ತಾ ಇದ್ರು ಈ 5 ಗ್ಯಾರಂಟಿಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ BJPಯವರು JDSನವರು ಹೇಳ್ತಾ ಇದ್ರು. ಅಷ್ಟೇಕೆ, ಸ್ವತಃ ನರೇಂದ್ರ ಮೋದಿಯವರೇ ಹೇಳಿದ್ರು ರಾಜಸ್ಥಾನದಲ್ಲಿ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನರೇಂದ್ರ ಮೋದಿಯವರು ಹೇಳಿದಂಥ ಮಾತು. ಇವತ್ತು ನಾವು 4 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಕರ್ನಾಟಕದಲ್ಲಿ. 5ನೇ ಗ್ಯಾರಂಟಿ ಯುವ ನಿಧಿ. ಈ ಕಾರ್ಯಕ್ರಮ ಡಿಸೆಂಬರ್ ಅಥವಾ ಜನವರಿ ಮುಂದಿನ ವರ್ಷ ಇಂದ ಜಾರಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದರೆ ಕರ್ನಾಟಕ ರಾಜ್ಯ ಇದರಿಂದ ದಿವಾಳಿ ಆಗಲಿಲ್ಲ. ಎಲ್ಲ ರೆಗ್ಯುಲರ್ ಪ್ರೋಗ್ರಾಮ್ಸ್ಗಳು ಕೂಡ ನಿಲ್ಲಿಲ್ಲ. ಎಲ್ಲ ರೆಗ್ಯುಲರ್ ಪ್ರೋಗ್ರಾಮ್ಸ್ಗಳನ್ನು ಕೂಡ ಜಾರಿ ಮಾಡಿ
ಈ ಐದು ಗ್ಯಾರಂಟಿಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ನೀರಾವರಿಗೆ ಹಣ ಇಟ್ಟಿದ್ದೇವೆ, ಪಿ ಡಬ್ಲ್ಯೂ ಇಲಾಖೆಗೆ ಹಣ ಇಟ್ಟಿದ್ದೇವೆ, ವಸತಿ ಇಲಾಖೆಗೆ ಹಣ ಇಟ್ಟಿದ್ದೇವೆ, ರೂರಲ್ ಡೆವಲಪ್ಮೆಂಟ್ಗೆ ಹಣ ಇಟ್ಟಿದ್ದೇವೆ, ಕುಡಿಯುವ ನೀರಿಗೆ ಹಣ ಇಟ್ಟಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಹಣ ಇಟ್ಟು ಈ ಐದು ಗ್ಯಾರಂಟಿಗಳನ್ನು ಕೂಡ ಪೂರೈಸ್ತೇವೆ. ಈ ಐದು ಗ್ಯಾರಂಟಿಗಳಿಗೆ ತಗಲ್ತಕ್ಕಂಥ ವೆಚ್ಚ ವರ್ಷಕ್ಕೆ ಸುಮಾರು 56,000 ಕೋಟಿ ರೂಪಾಯಿ. 56,000 ಕೋಟಿ. ಇದನ್ನ ರಾಹುಲ್ ಗಾಂಧಿಯವರು ಹೇಳಿದ್ರು, ಪ್ರಿಯಾಂಕ್ ಗಾಂಧಿಯವರು ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆಯವರು ಹೇಳಿದ್ರು, ನಮ್ಮ ಪಕ್ಷ ಹೇಳ್ತು ಇಂಥ ಕಾರ್ಯಕ್ರಮಗಳನ್ನು ಕೊಡಬೇಕು ಬಡವರಿಗೆ ಅಂತೇಳಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ದಲಿತರ ಪರವಾಗಿರ್ತಕ್ಕಂಥ ಪಕ್ಷ, ಹಿಂದುಳಿದವರ ಪರವಾಗಿರ್ತಕ್ಕಂಥ ಪಕ್ಷ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಪಕ್ಷ, ರೈತರು ಮತ್ತು ಕಾರ್ಮಿಕರ ಪರವಾಗಿರ್ತಕ್ಕಂಥ ಪಕ್ಷ, ಯುವಕರ ಪರವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಮ್ಮ ಸರ್ಕಾರ ಸಾಬೀತು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ರಾಹುಲ್ ಗಾಂಧಿಯವರು ಸಮಯ ಇಲ್ಲದೆ ಇರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇನ್ನೊಮ್ಮೆ ನಾನು ಮೈಸೂರಿನವನೇ ಆದ್ದರಿಂದ ಇನ್ನೊಮ್ಮೆ ನಿಮ್ಮನ್ನೆಲ್ಲ ಕುರ್ತು ಮಾತಾಡ್ತಕ್ಕಂಥ ಅವಕಾಶಗಳು ಬರ್ತವೆ, ಆಗ ಮಾತನಾಡ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಯಾರು ಏನೇ ಹೇಳಲಿ, ವಿರೋಧ ಪಕ್ಷದವರು ಏನೇ ಟೀಕೆ ಮಾಡಲಿ, ಅವೆಲ್ಲವೂ ಕೂಡ ಸುಳ್ಳು ಸುಳ್ಳು. ನಾವು ಸತ್ಯ ಇವತ್ತು ನಿಮ್ಮ ಮುಂದೆ ಇದೆ, ಅನ್ನಭಾಗ್ಯ ನಿಮ್ಮ ಮುಂದೆ ಇದೆ, ಗೃಹಜ್ಯೋತಿ ನಿಮ್ಮ ಮುಂದೆ ಇದೆ, ಗೃಹಲಕ್ಷ್ಮಿ ನಿಮ್ಮ ಮುಂದೆ ಇದೆ, ಶಕ್ತಿ ಯೋಜನೆ ನಿಮ್ಮ ಮುಂದೆ ಇದೆ, ಯುವನಿಧಿ ನಿಮ್ಮ ಮುಂದೆ ಇದೆ. ಅದರಿಂದ ಅವ್ರು ಹೇಳ್ತಕ್ಕಂಥವು ಎಲ್ಲವೂ ಕೂಡ ಸುಳ್ಳುಗಳು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಮಾಡಿ ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ದುಡಿದಿರ್ತಕ್ಕಂಥ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಮತ್ತು ಹಾಸನ ಎಲ್ಲ ಜಿಲ್ಲೆಗಳ ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ಅಧಿಕಾರಿಗಳು, ವಿಶೇಷವಾಗಿ ಅವರೆಲ್ಲರೂ ಕೂಡ ದುಡಿದಿದ್ದಾರೆ. ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.